ಮೊದಲನೇದಾಗಿ ಮೇಷರಾಶಿ, ಈ ವಾರದಲ್ಲಿ ಮೇಷರಾಶಿಯವರಿಗೆ ನೀವು ಗಮನಿಸಬೇಕಾಗಿರುವಂಥದ್ದು ಚಳಿಯಿಂದ ಸ್ವಲ್ಪ ಸಮಸ್ಯೆಗಳು. ಯಾಕೆ ನೀವು ಅನ್ಬೋದು ಸರ್, ಅಂದರೆ ಗುರುಗಳೇ ಅಂತ ಕರಿಬೇಡಿ, ನಾನೊಬ್ಬ ಮಾರ್ಗದರ್ಶಕ ಡಾಕ್ಟರ್ ಮುರಳೀಧರ್ ಅಂತ ನಿಮ್ಗೆ ಗೊತ್ತೇ ಇದೆ. ಪ್ರತಿ ಸಲ ನಾನು ಹೇಳೋ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ಕೆಲವರು ಅವರ ಕಾರ್ಯಕ್ರಮದ ಕೆಳಗಡೆ ಅವರ ಹೆಸರು ಅದೆಲ್ಲ ಹಾಕ್ಕೊಳ್ತಾರೆ. ಇಲ್ಲಿ ಅವಶ್ಯಕತೆ ಇಲ್ಲ. ನಾನು ಯಾರು ಅಂತ ಗೊತ್ತಿದೆಯೋ ಅವ್ರಿಗೆ ನನ್ನ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಯಾರಿಗೆ ನನ್ನ ಬಗ್ಗೆ ತಿಳ್ಕೊಳ್ಳೋಕೆ ಆಸೆ ಇಲ್ವೋ ಅಥವಾ ಆಸಕ್ತಿ ಇಲ್ವೋ ಹೇಳಿದ್ರೂ ಉಪಯೋಗ ಇಲ್ಲ. ಇದು ಅನುಭವದ ನುಡಿ. ಹಾಗಾಗಿ ಪ್ರತಿ ಸಲ ನಾನು ನಿಮ್ಮ ಗುರುಜಿ ಅಥವಾ ನಿಮ್ಮ ಮಾರ್ಗದರ್ಶಕ ಡಾಕ್ಟರ್ ಮುರಳೀಧರ್ ಅಂತ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲದೇ ಇರೋದ್ರಿಂದ ಮಾರ್ಗದರ್ಶಕ ಅಂತ ಹೇಳ್ಕೊಳ್ತೀನಿ. ಏನಪ್ಪ ಅಂತಂದರೆ ಮೇಷರಾಶಿಯವ್ರಿಗೆ ಅಧಿಪತಿ ಕುಜ ಆದರೂ ಕೂಡ ಕೆಲವು ಸಲ ನಾವು ನೋಡಿದ್ದೇವೆ ಮೇಷರಾಶಿಯವರು ಕೂಡ ಕೋಲ್ಡಿಂದ ಸಫರ್ ಆಗಿರುವಂಥದ್ದು, ಲೋ ಬಿ ಪಿಯಿಂದ ಸಫರ್ ಆಗಿರುವಂಥದ್ದು. ಹಾಗಾಗಿ ನೀವು ಚಳಿಗಾಲ ಶುರುವಾಗಿರೋದ್ರಿಂದ ಸ್ವಲ್ಪ ನಿಮ್ಮ ಹೃದಯಕ್ಕೆ ಸಂಬಂಧಪಟ್ಟದ್ದು ವಿಚಾರಗಳನ್ನು ಗಮನದಲ್ಲಿರಿ. ಯಾವಾಗಲೂ ಕೋಟು ಶಾಲು ಹಾಕ್ಕೊಂಡಿರಿ. ಹೃದಯವನ್ನು ಯಾವಾಗಲೂ ಬೆಚ್ಚಗಿಟ್ಕೊಳ್ಬೇಕು. ಇದನ್ನು ಅಂದರೆ ತಲೆಯನ್ನು ಯಾವಾಗಲೂ ತಂಪಾಗಿಟ್ಕೋಬೇಕು. ಮೇಷರಾಶಿಯವ್ರಿಗೆ ಸ್ವಲ್ಪ ಹೃದಯಕ್ಕೆ ಸಂಬಂಧಪಟ್ಟದ್ದು, ರಕ್ತದ ಒತ್ತಡಕ್ಕೆ ಸಂಬಂಧಪಟ್ಟಿದ್ದು, ಏರುಪೇರು ಆಗುವಂಥದ್ದು, ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಬರಬಹುದು. ಅದ್ರ ಬಗ್ಗೆ ಹುಷಾರಾಗಿರಿ. ಒಂದು ಪ್ಲಸ್ ಪಾಯಿಂಟ್ ಏನು ಅಂತಂದರೆ ನಿಮಗೆ ಟ್ರಾವೆಲ್ ಮಾಡೋಕೆ ಅವಕಾಶವೂ ಸಿಗುತ್ತೆ, ಆದರೆ ಪ್ರಾಪರ್ ಪ್ಲ್ಯಾನಿಂಗ್ ಮೂಲಕ ಟ್ರಾವೆಲ್ ಮಾಡಿ. ಉದಾಹರಣೆಗೆ ಟ್ರಾವೆಲಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗುವಂಥದ್ದು, ಎಲ್ಲೋ ಹೋಗಬೇಕು ಅಂತಿರ್ತೀರ, ಮಧ್ಯದಲ್ಲಿ ವಾಪಸ್ ಬರಬೇಕು ಅಂತ, ಮಧ್ಯದಲ್ಲೇ ಅಡ್ಮಿಟ್ ಆಗಿ ಅಥವಾ ಮಧ್ಯದಲ್ಲೇ ಎಲ್ಲೋ ಸ್ವಲ್ಪ ಏರುಪೇರು ಆಗುವಂಥ ಅವಕಾಶ ಇರುತ್ತೆ. ನಾವು ಜ್ಯೋತಿಷ್ಯದಲ್ಲಿ ಎಚ್ಚರಿಸ್ತಾ ಇದ್ದೀವಿ, ಎದುರಿಸ್ತಾ ಇಲ್ಲ. ಅದು ಯಾವಾಗಲೂ ಬೇರೆಯವ್ರ ಕಾರ್ಯಕ್ರಮಗಳನ್ನು ಕೂಡ ಅಧ್ಯಯನ ಮಾಡ್ತಾ ಇರ್ತೀನಿ. ಅದರಲ್ಲಿ ಶ್ರೀಕಂಠ ಶಾಸ್ತ್ರಿಗಳು ಕೂಡ ಹೇಳ್ತಿರ್ತಾರೆ ಜ್ಯೋತಿಷ್ಯ ಹೆದರಿಸುವಂಥ ಶಾಸ್ತ್ರ ಅಲ್ಲ. ಅವರು ಕೂಡ ಅಷ್ಟು ಸರಳ ಸಜ್ಜನಿಕೆ ಅಂತ ಹೇಳ್ತಾರೆ. ನಾನು ಧೈರ್ಯವಾಗಿ ಒಪ್ಕೊಳ್ತೀನಪ್ಪ, ಅವರಲ್ಲಿರೋಷ್ಟು ಸಜ್ಜನಿಕೆ ನನ್ನಲ್ಲಿಲ್ಲ. ಯಾಕೆ ಅಂದರೆ ನನಗೆ ಸಜ್ಜನಿಕೆ ಏನು ಅಂತ ಗೊತ್ತು ಮಾಡ್ಕೊಳ್ಳೋ ಕೆಪಾಸಿಟಿ ಇದೆ, ಆದರೆ ನಾನು ಸಜ್ಜನ ಅಲ್ಲ. ಯಾಕೆಂದರೆ ನಾವು ಯುದ್ಧ ಕೌಶಲ್ಯ ಪಾಠ ಮಾಡೋರು, ಮೃದು ಕೌಶಲ್ಯ ಪಾಠ ಮಾಡೋರು. ನಾವು ಸಜ್ಜನಿಕೆಯಿಂದ ಇದ್ದರೆ ಕೆಲಸ ನಡೆಯೋದಿಲ್ಲ. ತುಂಬ ಜನ ಸ್ಟೂಡೆಂಟ್ಸ್ಗಳನ್ನ ಬೆಂಡೆತ್ತುವಂಥ ಅವಕಾಶಗಳು ದೇವರು ಕೊಟ್ಟಿದ್ದಾನೆ, ಮಾಡಿದ್ದೀವಿ. ಯಾಕೆ ನಮಗೆ ದೇವರು ಏನು ಕೆಲಸ ಕೊಟ್ಟಿದ್ದಾನೋ ಹಾಗೆ. ಮೇಷರಾಶಿಯವರಿಗೆ ಬೆಂಡೆತ್ತುವಂಥ ಕಾರ್ಯಕ್ರಮ ಅಂದರೆ ಬೇರೆಯವರು ಸರಿ ಮಾಡುವಂಥ ಅವಕಾಶಗಳು ಸಿಗುತ್ತೆ. ಆದರೆ ನಿಮ್ಮ ಆರೋಗ್ಯ ಹಾಳು ಮಾಡಿಕೊಂಡು ಅಥವಾ ನಿಮ್ಮ ಇಮೇಜ್ ಹಾಳು ಮಾಡ್ಕೊಂಡು ಬೇರೆಯವ್ರಿಗೆ ಒಳ್ಳೇದು ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಮೇಷರಾಶಿಯವ್ರಿಗೆ ಏನು ಅಂದರೆ ಸ್ವಲ್ಪ ಮುನ್ನುಗ್ಗೋ ಸ್ವಭಾವ ಇರುತ್ತೆ, ರಿಸ್ಕ್ ತಗೊಳ್ತೀರ. ಆದರೆ ನಿಮ್ಮ ಪ್ರೋಗ್ರೆಸ್ ಮತ್ತು ನಿಮ್ಮ ಇಮೇಜ್ನ ಡ್ಯಾಮೇಜ್ ಮಾಡ್ಕೊಳ್ದಿರೋ ರೀತಿಯಲ್ಲಿ ಸ್ವಲ್ಪ ಗಮನ ಕೊಡಿ. ದುಡ್ಡು ಕಾಸಿನ ವಿಚಾರ ಸ್ವಲ್ಪ ಹುಷಾರು. ಯಾಕೆಂದರೆ ಮೇಷರಾಶಿಯವರಿಗೆ ಸ್ವಲ್ಪ ಆರ್ಥಿಕವಾದಂತಹ ಒಂದು ಇಕ್ಕಟ್ಟಿನ ಪರಿಸ್ಥಿತಿ ಇರಬಹುದು. ಎಲ್ರಿಗೂ ಅಲ್ಲ, ಕೆಲವ್ರಿಗೆ. ಯಾಕೆಂದರೆ ಗೋಚಾರ ಗ್ರಹಚಾರದಲ್ಲಿ ಎರಡನ್ನು ಬ್ಯಾಲೆನ್ಸ್ ಮಾಡಿ ಹೇಳಬೇಕು. ಅದಕ್ಕೋಸ್ಕರ ನೀವು ಎಚ್ಚರಿಕೆಯಿಂದ ಇರಬೇಕಾಗಿರೋದು ಕೋಲ್ಡ್ ಅಂದರೆ ಸುಮ್ಮನೆ ಎ ಸಿ ಹಾಕ್ಕೊಂಡು ಮಲ್ಕೊಂಬಿಡ್ತೀರಾ ಅಥವಾ ಏನೋ ಸುಮ್ಮನೆ ಕೋಲ್ಡ್ ವಾಟರ್ ಕುಡಿಯುವಂಥದ್ದು. ಇನ್ನು ಕೆಲವ್ರಿಗೆ ಏನು ಅಂದರೆ ಚಳಿ ಇದ್ದರೂ ಕೂಡ ತಣ್ಣೀರು ಕುಡಿಬೇಕು ಅಂತ ಅನಿಸುತ್ತೆ, ಸಹಜ. ಯಾಕೆ ಶರೀರ ಅದು ಬಯಸುತ್ತೆ. ಅವಾಗ ನಾವು ಸ್ವಲ್ಪ ವಿವೇಕವನ್ನು ಬೇಡ, ಈಗ ವಾತಾವರಣ ಇರೋದನ್ನು ಸ್ವಲ್ಪ ಉರುಗುರು ಬೆಚ್ಚಿಗಿರೋ ಬಿಸಿನೀರು ಕುಡಿಯೋಣ, ಸ್ವಲ್ಪ ಕೋಲ್ಡ್ ಐಟಮು ಐಸ್ ಕ್ರೀಮ್ ತಿನ್ನುವಂಥದ್ದು ಅದೆಲ್ಲ ಅವಾಯ್ಡ್ ಮಾಡೋಣ ಅಂತ ಮೇಷರಾಶಿಯವರು ನಿಮಗೆ ನೀವು ಅರಿವನ್ನು ಮೂಡಿಸ್ಕೊಳ್ಳಿ. ಇಲ್ಲ ಸ್ವಲ್ಪ ನವಗ್ರಹಗಳ ಶಾಂತಿಯನ್ನು ಮಾಡ್ಕೊಳ್ಳಿ, ಇಲ್ಲ ನೀವು ಬದಲಾಗಿ, ಇಲ್ಲ ಆ ಗ್ರಹಗಳ ಪ್ರಭಾವವನ್ನು ಬದಲಾವಣೆ ಮಾಡ್ಕೊಳ್ಳೋಕೆ ಅವಕಾಶ ಕೊಡಿ. ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.